ಭ್ರಷ್ಟಾಚಾರದ ಕಾಯ್ದೆ ಅಂತ ಪರಿಣಾಮಕಾರಿಯಾಗಿ ಈ ರಾಜ್ಯದಲ್ಲಿಲ್ಲ. ಕಾಂಗ್ರೆಸ್ನವರು ಪ್ರತಿದಿನ ಸಂವಿಧಾನದ ಒಂದೊಂದು ಅಂಗಗಳನ್ನ ಕಿತ್ತಾಕ್ತಾ ಇದ್ದಾರೆ. ಇವರು ಸಿದ್ದರಾಮಯ್ಯ ನಾಲ್ಗೆಗೂ ಮತ್ತು ಆತ್ಮನು ಎರಡು ಬೇರೆ ಬೇರೆ ಇದೆ ಅಂತ ನಮ್ಗೆ ಈಗ ಅರ್ಥವಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಹಿಂದೆಂದು ಕಂಡರಿಯದಂಥ ಅತ್ಯಂತ ನೀಚ ಭ್ರಷ್ಟಾಚಾರ ಅನ್ನೋದಕ್ಕಿಂತಲೂ ದರೋಡೆ ಕನ್ನವನ್ನು ಹಾಕೋದ್ರ ಮುಖಾಂತರ ಪರಿಶಿಷ್ಟರ ಬದುಕಿಗೆ ಮಳೆಯನ್ನು ಹೊಡೆದಿದ್ದಾರೆ. ಅಧಿಕಾರಿಗಳು ಮತ್ತು ಆಳುವ ವರ್ಗ ಎಲ್ಲವೂ ಸಹ ಇದರಲ್ಲಿ ಪಾಲ್ದಾರರು ಅಂತಂದೇಳಿ ನಾವು ವ್ಯಾಪಕವಾಗಿ ಮಾಧ್ಯಮಗಳ ಮುಖಾಂತರ ಮತ್ತು ತನಿಖಾ ಸಂಸ್ಥೆಗಳು ಕಾಲಕಾಲಕ್ಕೆ ಅವರು ವರದಿಗಳನ್ನು ಬಹಿರಂಗಪಡಿಸಿರೋದ್ರಿಂದ ಸತ್ಯಾಸತ್ಯತೆಗಳು ನಮಗೆ ಕಣ್ಣಿಗೆ ರಾಚ್ತಾ ಇದೆ. ಆದರೆ ಈ ಹಗರಣವನ್ನು ಇವತ್ತಿಗಾಗಲೇ ಇಂಥ ಒಂದು ಗಂಭೀರ ಪ್ರಕರಣವನ್ನು ತನಿಖೆಯನ್ನು ಮುಗಿಸಿ ಆ ಭ್ರಷ್ಟರಿಗೆ ನೀಚರಿಗೆ ಜೈಲ್ಗಟ್ಟ ಅಂತ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೂ ಸಹ ಭಾಳ ಆಮೆ ವೇಗದಲ್ಲಿ ಇವರು ತನಿಖೆಗಳನ್ನು ಮಾಡ್ತಾಯಿದ್ರು. ಇವ್ರು ಮಾಡ್ತಿರೋಂಥ ಆಮೆ ವೇಗದಿಂದನ ಅವಕಾಶ ವಂಚಿತ ಜನಸಮುದಾಯಕ್ಕೆ ಅತ್ಯಂತ ಅನ್ಯಾಯ ಆಗ್ತಾಯಿದೆ, ವಂಚನೆ ಆಗ್ತಾಯಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತಾಯಿದೆ. ಆ ಕಾರಣಕ್ಕೋಸ್ಕರ ಇದೇ 22ನೇ ತಾರೀಕು ಸೋಮವಾರ ಬೆಳಗ್ಗೆ 10:00 ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬಹುದೊಡ್ಡ ಮಟ್ಟದ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನಾ ಧರಣಿ ಕಾರ್ಯಕ್ರಮದಲ್ಲಿ ಈ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂಥ 187 ಕೋಟಿ ವ್ಯವಸ್ಥಿತವಾದ ಸಂಚನ್ನು ರೂಪಿಸಿ ಅದರಲ್ಲಿ 94 ಕೋಟಿ 73 ಲಕ್ಷ ಹಣ ಈಗಾಗಲೇ ವರ್ಗಾವಣೆ ಆಗಿದೆ. ಇನ್ನುಳಿದಿದ್ದು ಹಣವನ್ನು ಸಹ ಅವರು ED ಮೇಲೆ ತನಿಖಾ ಸಂಸ್ಥೆ ಹಂತದಲ್ಲಿ ಆ ಪ್ರಕರಣದ ದಾಖಲಾಗಿರೋದು ಇರೋದ್ರಿಂದ ಆ ಅನುದಾನನ ಇವರು ಬಳಕೆ ಮಾಡಲಿಕ್ಕೆ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಆ ತನಿಖೆ ಮುಗಿಯೋವರೆಗೂ ಬಹುಶಃ ಹಂಗೆ ಇರ್ತದೆ. ಆ ಕಾರಣಕ್ಕೋಸ್ಕರ ಪರ್ಯಾಯವಾಗಿ 187 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಆ ಬಡವರ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತಂದೇಳಿ ನಮ್ಮದು ಪ್ರಮುಖವಾದ ಒತ್ತಾಯ ಇದೆ. ಅದ್ರ ಜೊತೆಯಲ್ಲಿ ಇವರು ಎಂಥ ಒಂದು ನಾಜೂಕವಾದ ಕೆಲಸಗಳನ್ನು ಈ ಸರ್ಕಾರಗಳು ಮಾಡ್ಕೊಂಡು ಬರ್ತವೆ ಅಂದರೆ ಅಲ್ಲಿ ಅನುದಾನ ಭ್ರಷ್ಟಾಚಾರ ಆಗಿರೋದು, ಲೂಟಿ ಆಗಿರೋದು ಪರಿಶಿಷ್ಟ ಪಂಗಡದವ್ರದ್ದು. ಪರಿಶಿಷ್ಟ ಪಂಗಡದವ್ರದ ಅನುದಾನ ಲೂಟಿ ಆದಾಗ ಆ ಪ್ರಕರಣ ದಾಖಲು ಮಾಡಬೇಕಾದಾಗ ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆಯಡಿನ ಸೇರಿಸ್ಕೊಂಡು ಅವ್ರ ಪ್ರಕರಣವನ್ನು ಮಾಡಬೇಕಾಗಿತ್ತು. ನಾವೀಗಾಗಲೇ ನೋಡ್ತಾ ಇದ್ದೀವಿ ಲೋಕಾಯುಕ್ತದ ಮುಖಾಂತರ ವೆಂಕಟಾಚಲಪತಿಯ ಅಂತ ನ್ಯಾಯವಾದಿಗಳು ನಿವೃತ್ತ ನ್ಯಾಯಮೂರ್ತಿಗಳು ಆ ಕಾಲಘಟ್ಟದಿಂದಲೂ ಇಲ್ಲಿವರೆಗೂ ನೋಡ್ಕೊಂಬರ್ತಾ ಇದ್ದೀವಿ. ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿ ಸಿಕ್ಕಾಕೊಂಡಿದ್ದಂಥ ಅಧಿಕಾರಿಗಳು ಭಾಳ ಬೇಗನೆ 15 ದಿವಸ ತಿಂಗಳೊಳಗೆ ಬೇಲ್ ತೊಗೊಂಡು ಬಂದು ಪ್ರಮೋಷನ್ ತೊಗೊಂಡು ಒಳ್ಳೆ ಜಾಗಗಳಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ಕೂತ್ಕೊಂಡಿದ್ದಾರೆ. ಅದರರ್ಥ ಭ್ರಷ್ಟಾಚಾರದ ಕಾಯ್ದೆ ಅಂಥ ಪರಿಣಾಮಕಾರಿಯಾಗಿ ಈ ರಾಜ್ಯದಲ್ಲಿಲ್ಲ. ಅಂಥ ಪರಿಣಾಮಕಾರಿಯಾಗಿದ್ದರೆ ಭ್ರಷ್ಟರು ಮತ್ತು ಭ್ರಷ್ಟಾಚಾರ ಇಷ್ಟೊತ್ತಿಗೆ ಹತೋಟಿಗೆ ಬಂದಿರೋದು. ಆ ಕಾರಣಕ್ಕೆ ಈ ಪ್ರಕರಣಕ್ಕೆ ಆ ತನಿಖೆ ಮಾಡ್ತಿರೋಂಥ ಭ್ರಷ್ಟಾಚಾರದ ಪ್ರಕರಣದ ಜೊತೆಯಲ್ಲಿ ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡ ದೌರ್ಜನ್ಯ ತಡೆನೂ ಸಹ ಅದಕ್ಕೆ ಅಳವಡಿಸಿ ಅದು ಪ್ರಕರಣನ ಮುಂದುವರಿಸ್ಬೇಕು. ಆಗ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ತದೆ ಮತ್ತು ಬೇರೆ ಬೇರೆ ರೀತಿಯಾದ ಅವ್ರಿಗೆಲ್ಲನೂ ಕ್ರಮಗಳು ಜಾರಿ ಆಗ್ತವೆ ಅಂತಂದೇಳಿ ಸರ್ಕಾರವನ್ನು ಒತ್ತಾಯಿಸ್ತಿದ್ದೀವಿ. ನಿಯಮವನ್ನೇ ಮೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯ ನಿಯಮಗಳು ಮತ್ತು ಮಾನದಂಡಗಳು ಎಲ್ಲವನ್ನು ಮೀರಿ ಈ ದೇಶದ ನೆಲದ ಕಾನೂನು ಸುಪ್ರೀಂ ಕೋರ್ಟ್ ಆದೇಶ ಎಲ್ಲವನ್ನು ಮೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಗು, ಬೀದರು, ಯಾದಗಿರಿ, ಕಲಬುರಗಿ ಇಂಥ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿರೋರಿಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡಿ, ಶಾಲಾ ದಾಖಲಾತಿ ಆದಾದ್ಮೇಲೆ ಅವರಿಗೆ ಜಾತಿ ಪ್ರಮಾಣ ಕೊಡಿ ಅನ್ನೋದು ಹೇಳೋದ್ರ ಮುಖಾಂತರ ಆಮೇಲೆ ಆದೇಶವನ್ನು ಮಾಡೋದ್ರ ಮುಖಾಂತರ ಬಹುದೊಡ್ಡ ವಂಚನೆಯನ್ನು ಮಾಡಿದ್ದಾರೆ. ಆ ಆದೇಶವನ್ನು ರದ್ದು ಮಾಡಬೇಕು ಅಂತಂದೇಳಿ ಸರ್ಕಾರವನ್ನು ಒತ್ತಾಯಿಸಿ ಈ 22ನೇ ತಾರೀಕು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಬೆಳಗ್ಗೆ 11 ಗಂಟೆಗೆ ಒಂದು ಪ್ರತಿಭಟನಾ ಧರಣಿಯನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಪ್ರತಿಭಟನಾ ಧರಣಿ ಕಾರ್ಯಕ್ರಮದಲ್ಲಿ
ರಾಜ್ಯದ ನಾನಾ ಜಿಲ್ಲೆ, ಯಾದಗಿರಿ, ರಾಯಚೂರು, ಗುಲ್ಬರ್ಗ, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಚಾಮರಾಜನಗರ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಎಲ್ಲ ಜಿಲ್ಲೆಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸರಿಸುಮಾರು 2,000 ಹೆಚ್ಚು ಜನ ಅಲ್ಲಿ ಭಾಗವಹಿಸಿ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಒಂದು ಮಾನವಂತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರದ್ದು ಸಹಕಾರ ಇರಲಿ ಮತ್ತು ವ್ಯಾಪಕವಾದ ಪ್ರಚಾರವನ್ನು ಕೊಡೋದ್ರ ಮುಖಾಂತರ ಸರ್ಕಾರದನ್ನು ಗಮನ ಸೆಳೆದಲ್ಲಿ ತಾವು ಸಹ ಪಾಲ್ದಾರರಾಗಬೇಕು ಅಂತಂದೇಳಿ ತಮ್ಮೆಲ್ಲರ ಹತ್ರ ಸಹ ವಿನಂತಿಯನ್ನು ಮಾಡ್ಕೊತೀನಿ.